ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಸೂಪರ್ ಟೇಸ್ಟಿ ಆಗಿರುವಂಥ ಕಾಬೂಲ್ ತೊಂಡೆಕಾಯಿ ಪಲ್ಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಒಂದು ಸೈಡ್ ಡಿಶ್ ಆಗಿ ಅಥವಾ ಪಲ್ಯ ಥರ ನಾವು ಹಬ್ಬದ ಟೈಮಲ್ಲೆಲ್ಲ ನಾವು ಇದನ್ನು ಸರ್ವ್ ಮಾಡ್ಬೋದು. ಸೊ ಯಾವಾಗಲೂ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ಒಂದು ಪಲ್ಯನ ಒಂದ್ಸತಿ ಟ್ರೈ ಮಾಡಿ. ಹಾಗೆ ಇದು ಡಯಟ್ ಕಾನ್ಷಿಯಸ್ ಇರೋಕ್ಕೂ ಕೂಡ ತುಂಬಾ ಒಳ್ಳೆಯದು, ಹಾಗೆ ಇದು ತುಂಬಾ ನ್ಯೂಟ್ರಿಷಿಯಸ್ ಕೂಡ ಇರುತ್ತೆ. ತುಂಬಾ ಒಂದು ಒಳ್ಳೆ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು. ತಿಳಿಸಾರು ಅನ್ನದ ಜೊತೆಗೆ ಹಾಗೆ ರಸಂ ರೈಸ್ ಜೊತೆಗೂ ಕೂಡ ಇದನ್ನ ಸೈಡ್ ಡಿಶ್ ಆಗಿ ನಾವು ಇದನ್ನ ಸರ್ವ್ ಮಾಡ್ಕೋಬಹುದು. ಹಾಗೆ ಚಪಾತಿಗೂ ಕೂಡ ಕಾಂಬಿನೇಷನ್ ಆಗಿ ನಾವು ಇದನ್ನ ಸರ್ವ್ ಮಾಡ್ಕೋಬಹುದು. ಸೊ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಇಷ್ಟಪಡ್ತೀರಾ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಕಾಬೂಲ್ ಕಡಲೆಕಾಳನ್ನ ಓವರ್ ನೈಟ್ ನಾನು ನೆನೆಸಿಟ್ಟಿದ್ದೆ. ಈ ರೀತಿ ನೆನೆಸಿರೋ ಅಂತ ಕಾಳನ್ನ ಇವಾಗ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 4 whistles ಬರೋವರೆಗೂ ಇದನ್ನ ಕೂಗಿಸ್ಕೊಳ್ಬೇಕು. ಸೊ ಕಾಳು ಜೊತೆಗೆ ಅದು ಕಾಳು ಮುಳುಗೋ ಅಷ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪನ್ನ. ಸೊ ಕಾಳಿಗೆ ಉಪ್ಪು ಸೇರಿಸ್ಬಿಟ್ಟು ಬೇಯಕ್ಕಿಡ್ತಾ ಇದ್ದೀನಿ. ಈಗ ಇದನ್ನ 4 whistles ತೊಗೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ ಪಲ್ಯಕ್ಕೆ ಇವಾಗ ತೊಂಡೆಕಾಯಿ ತೊಗೊಂಡಿರೋದು, ಒಂದು 1/2 kg ಅಷ್ಟು ತೊಂಡೆಕಾಯಿ ತೊಗೊಂಡು ಕ್ಲೀನ್ ಮಾಡಿ ಚೆನ್ನಾಗಿ ಅದನ್ನು ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಜೀರಿಗೆ ಇದಿಷ್ಟು ಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಇವಾಗ ಕೊಬ್ಬರಿ ಹಾಕೊಂಡ್ಬಿಡೋಣ. ಕೊಬ್ಬರಿ ಬಂದು 1/2 kg ತೊಂಡೆಕಾಯಿಗೆ ಅರ್ಧ ಹೋಳಷ್ಟು ಕೊಬ್ಬರಿ ತೊಗೋಬೇಕಾಗತ್ತೆ. ಈ ಪಲ್ಯಕ್ಕೆ ಕೊಬ್ಬರಿನೇ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅಂದರೆ ಇಲ್ಲಿ ಖಾರಕ್ಕೆ ಹಾಗೆ ಕಲರ್ಗೆ ಎರಡಕ್ಕೂ ಸೇರಿಸಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 10 to 12 ಮೆಣಸಿನ್ಕಾಯಿ ಅಷ್ಟು ಇಲ್ಲಿ ಹಾಕ್ಕೊಂಡಿರೋದು. ಹಾಗೆ 1 tablespoon ಅಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಫಸ್ಟ್ ಇದನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇಷ್ಟು ಇದ್ರೆ ಸಾಕಾಗತ್ತೆ. ಈ ರೀತಿ ರುಬ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಇವಾಗ ನೋಡಿ ಇಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ಅಂದರೆ ಒಂದು 2 tablespoon ಅಷ್ಟು ಬೆಲ್ಲ ಅಂತ ಹೇಳ್ಬೋದು. ಬೆಲ್ಲನ ಸ್ಕಿಪ್ ಮಾಡ್ದಲೇ ಹಾಕ್ಕೊಳ್ಳಿ, ಅದೇ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ಹಾಗೆ ಬೆಲ್ಲ ಹಾಕ್ಕೊಳ್ಳೇಬೇಕು. ಸೊ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಅದು ಯಾವುದೇ ರೀತಿ ಸ್ವೀಟ್ನೆಸ್ ಕೊಡಲ್ಲ, ಬಟ್ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲ್ಯಕ್ಕೆ. ಹಾಗಾಗಿ ಬೆಲ್ಲನ ಹಾಕ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದೀರಲ್ವ, ಒಂದು ಚಿಕ್ಕ ಸ್ಪೂನಲ್ಲಿ 1 spoon ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅಂದರೆ 1 tablespoonಲ್ಲಿ ತೊಗೊಂಡ್ರೆ 1/2 tablespoon ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಸಾಸಿವೆ ಹಾಕ್ಕೊಂಡು. ಇದೇ ರೀತಿ ತರಿ ತರಿಯಾಗಿಯೇ ರುಬ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ವಾ, ಇದೇ ರೀತಿಯೇ ಇರಬೇಕಾಗತ್ತೆ. ಈ ರೀತಿ ರುಬ್ಬಿಟ್ಕೋಬೇಕು. ಇನ್ನೊಂದು ಕಡೆ ಕುಕ್ಕರಲ್ಲಿ ನಾವೇನು ಕಾಳು ಬೇಯಿಸ್ಕೊಂಡಿರ್ತೀವಲ್ವ, ಅದು ವಿಜಲೆಲ್ಲ ಹೋದ್ಮೇಲೆ ಅದಕ್ಕೇ ಇವಾಗ ತೊಂಡೆಕಾಯಿನ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ಅದನ್ನು ಕೂಡ ಬೇಯಿಸ್ಕೋಬೇಕಾಗತ್ತೆ. ಸೊ ಕುಕ್ಕರಲ್ಲಿ ಹಾಕಿ ಒಂದು ವಿಜಲ್ ಬರ್ಸ್ಕೊಂಡ್ಬಿಟ್ರೆ ತುಂಬಾ ಬೆಂದೋಗ್ಬಿಡುತ್ತೆ. ಹಾಗಾಗಿ ಒಂದು ವಿಜಲ್ ಕೂಗ್ತಿದ್ದಾಗೇನೆ ಆಫ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಕುಕ್ಕರ್ ಕ್ಯಾಪನ್ನ ವಿಜಲ್ ತೆಗೆದ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ಆಗಿ ಡ್ರೈನ್ ಔಟ್ ಮಾಡ್ಕೊಳ್ಳಿ, ನೀರನ್ನೆಲ್ಲ ಇರುತ್ತೆ. ಇವಾಗ ಇದನ್ನು ಸಪ್ರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು 4 to 5 tablespoon ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸೇರಿದ ನಂತರ ಕರಿಬೇವಿನ ಸೊಪ್ಪು, ಹಾಗೆ ಇದಕ್ಕೆ 1 meansinkai ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು 2 meansinkaiನ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ, ಹಾಗೆ ನಾವು ರುಬ್ಬಿಟ್ಕೊಂಡಿರೋವಂಥ ಆ ಮಸಾಲೆ ಏನಿದೆ ಪೌಡರು ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ರೀತಿ ಫ್ರೈ ಮಾಡ್ಕೋಬೇಕು. ಅಂದರೆ ಫ್ಲೇಮ್ ಮಾತ್ರ ಇದು ಸಿಮ್ಮಲ್ಲೇ ಇಟ್ಕೋಬೇಕು ಅಥವಾ ಆಫ್ ಮಾಡಿಕೊಂಡು ಈ ಒಂದು ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಆಮೇಲೆ ಬೇಕಾದ್ರೆ ಫ್ಲೇಮನ್ನು ಆನ್ ಮಾಡ್ಕೊಳ್ಳಿ ಅಥವಾ ಪೂರ್ತಿಯಾಗಿ ಸಿಮ್ಮಲ್ಲಿಟ್ಟು ಇದನ್ನೆಲ್ಲ ಹಾಕಿ ಜಸ್ಟ್ ಒಂದು 2 minutes ಫ್ರೈ ಮಾಡಿದ್ದಾದಮೇಲೆ ಇವಾಗ ನೋಡಿ ನಾವು ಬೇಯಿಸ್ಕೊಂಡಿರೋವಂಥ ತೊಂಡೆಕಾಯಿ ಹಾಗೆ ಕಾಬೂಲ್ ಕಡಲೆಕಾಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಆದಷ್ಟು ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಸ್ವಲ್ಪ ಗ್ರೈಂಡ್ ಮಾಡಿರುವಂಥ ಮಸಾಲೆ ನೀರನ್ನು ಒಂದು ಸ್ವಲ್ಪ ಹಾಕೋಬೋದು. ಇದಕ್ಕೆ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ, ಅದು ಪಲ್ಯ ಥರ ಆಗೋದಿಲ್ಲ, ಆವಾಗ ಚೆನ್ನಾಗೂ ಇರೋದಿಲ್ಲ. ಒಂದು ಸ್ವಲ್ಪ ಒಂದು 1/2 cup ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆ ಒಂದು ಮಸಾಲೆ ಎಲ್ಲ ಪ್ರತಿಯೊಂದು ಕಾಳಿಗೆ ಹಾಗೆ ತೊಂಡೆಕಾಯಿಗೆಲ್ಲ ಪರ್ಫೆಕ್ಟಾಗಿ ಕೋಟ್ ಆಗಬೇಕು. ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 minutes ಇದನ್ನು ಸಿಮ್ಮಲ್ಲೇನೆ ಬಿಟ್ಬಿಡ್ಬೇಕಾಗತ್ತೆ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ ಉಪ್ಪು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಒಂದು 5 minutes ಕುಕ್ ಮಾಡಿಕೊಂಡ್ರೆ ಸಾಕು, ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಕಲರ್ ಮತ್ತು ಖಾರ ಎರಡೂ ಕೂಡ ಪರ್ಫೆಕ್ಟಾಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಪಲ್ಯಕ್ಕೆ ಮಾತ್ರ.
ಬೆಲ್ಲ ಹಾಕೋದ್ರಿಂದ ತುಂಬ ಸ್ವೀಟ್ ಬರುತ್ತೆ ಅಂತ ಅನ್ಕೋಬೋದು, ಬಟ್ ಬೆಲ್ಲ ಹಾಕಿದ್ರೇ ಈ ಒಂದು ಪಲ್ಯಕ್ಕೆ ಟೇಸ್ಟ್ ಕೊಡೋದು, ತುಂಬ ಸ್ವೀಟ್ ಅಂತ ಏನು ಅನ್ಸೋದಿಲ್ಲ. ನಿಮ್ಗೆ ಹಾಗೇನಾದರೂ ಅನಿಸ್ತು ಅಂತಂದರೆ ಒಂದು ಸ್ವಲ್ಪ ಬೆಲ್ಲನ ಕಮ್ಮಿ ಹಾಕ್ಕೊಳ್ಳಿ, ಅದೇ ಬೆಲ್ಲ ಮತ್ತು ಸ್ಕಿಪ್ ಮಾಡ್ದಲೇ ಹಾಕ್ಕೊಳ್ಳಿ. ಸೊ ಇವಾಗ ರೆಡಿಯಾಗಿದೆ ತೊಂಡೆಕಾಯಿ ಪಲ್ಯ. ಇವಾಗ ನೋಡಿ ಒಂದು ಸರ್ವಿಂಗ್ ಬೌಲ್ಗೆ ಅದನ್ನು ಹಾಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಯಾವುದಾದ್ರೂ ಹಬ್ಬದ ಟೈಮಲ್ಲಿ ಕೂಡ ನಾವು ಇದನ್ನು ಪಲ್ಯದ ಥರ ಸರ್ವ್ ಮಾಡ್ಕೋಬೋದು. ಹಾಗೆ ಇದು ಚಪಾತಿಗೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಇದು ಕೂಡ. ಹಾಗೆ ತೊಂಡೆಕಾಯಿ ಪಲ್ಯ ಈ ರೀತಿ ನೀವು ಟ್ರೈ ಮಾಡಿರಲ್ಲ ಅನ್ಕೊಂತೀನಿ. ಸೊ ಖಂಡಿತವಾಗ್ಲೂ ಒಂದ್ಸತಿ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರು ಸಪೋರ್ಟ್ ಮಾಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ ನನ್ನ ವೀಡಿಯೋಸ್ನ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮೀಟ್ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.